ಅಹೋರಾತ್ರ ನಿಮ್ಮ ಹತ್ರ ನಾನು ಕ್ಷಮೆ ಕೇಳಬೇಕಾಗಿದೆ. ಐ ಆಮ್ ಸಾರಿ, ನಿಮ್ಮ ಬಗ್ಗೆ ಗೊತ್ತಿಲ್ಲದಿರ ನಿಮ್ಮನ್ನು ನಾನು ಒಂದು ದೊಡ್ಡ ಲೂಸ್ ಥರ ಇದ್ದಾನೆ ಬಿಡಿ, ಏನೇನೋ ಮಾತಾಡ್ತಾನೆ ಅಂತ ಹೇಳಿದ್ದೆ ಯಾರೋ ಯಾರ ಹತ್ರ ಒಬ್ಬರ ಹತ್ರ. ನನಗೆ 2 ತಿಂಗಳಿಂದ ನೀವು ಯಾರೊಂದು ಗೊತ್ತಾಯಿತು. ನಿಮ್ಮದು ಕೆಲವು ವೀಡಿಯೋ ನೋಡಿ, ನಿಮ್ಮ ಫೋನ್ ಕಾಲ್ಸ್ ನೋಡಿ, ಲೂಸ್ ಥರ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ ಅಂದ್ಕೊಂಡಿದ್ದೆ. ಈ 2 ತಿಂಗಳಿಂದ ಆ ವೀಡಿಯೋನ ಒಂದೆರಡು ಮೂರು ಕಿಡಿ ಕಿಡಿ ಹಂಗೆ ಕೇಳ್ತಾ ಕೇಳ್ತಾ ನಿಮ್ಮ ಜ್ಞಾನದ ಬಗ್ಗೆ ಅರಿವಾಯಿತು. ಕ್ಷಮಿಸಿ, ನಾನು ನಿಮ್ಮ ಬಗ್ಗೆ ಗೊತ್ತಿಲ್ಲದಿರ ತಪ್ಪಾಗಿ ಮಾತಾಡಿದ್ದೆ. ಸೊ ತಪ್ಪು ಮಾಡಿದ್ಮೇಲೆ ಕ್ಷಮೆ ಕೇಳೋದು ಮನೋಧರ್ಮ. ಕ್ಷಮೆ ಇರಲಿ ಅವ್ರ ಹತ್ರ ಅವರೇ. ಅಪ್ಪಿ, ನೀನು ಮೊದಲು ತಿಳಿದಿದ್ದು ಸರಿ, ನಂತರ ತಿಳಿದಿದ್ದು ಸರಿನ ತಪ್ಪು ಇವನಿಗೆ ಗೊತ್ತಿಲ್ಲ. ಮೊದಲು ತಿಳಿದಿದ್ದು ಸರಿ ಅಂತ ಜನ ಭಾವಿಸ್ತಾರೆ ಅಂತ ಗೊತ್ತಿದ್ರು ಅಹೋರಾತ್ರನಿಗೆ ಯಾವ ವ್ಯತ್ಯಾಸನೂ ಕಾಣಲಿಲ್ಲ. ಯಾಕಂದರೆ ಮಾನ ಬಿಡುವವರೆಗೂ ಅಪಮಾನ ಗೆಲ್ಲಲಾಗುವುದಿಲ್ಲ ಎಂಬ ಗೀತೆಯ ಮಾತನ್ನು ಸಿದ್ಧ ಮಾಡುವುದನ್ನು ಒಂದು ಪ್ರಾಯೋಗಿಕ ನೆಲೆ ಬೇಕಿತ್ತು. ಅಪಮಾನ ಸಹಿಸು, ಅಪಮಾನ ಸಹಿಸು ಅಂತ ಗೀತೆ ಹೇಳುತ್ತೆ. ಅಹೋರಾತ್ರನಿಗೆ ಜೀವನ ಪರ್ಯಂತ ಎಂದೂ ಅಪಮಾನವಾಗಿರಲಿಲ್ಲ. ಈ ವಿಡಿಯೋಗಳ ಕಾರಣ ಅಪಮಾನ ಸಹಿಸುವುದನ್ನು ಕೂಡ ಕಲಿತಂತಾಯ್ತಲ್ವೇ. ಆಸೆಯೇ ದುಃಖಕ್ಕೆ ಮೂಲ ಎಂಬ ಗೀತೆಯ ಮಾತನ್ನು ಪ್ರಾಯೋಗಿಕವಾಗಿ ಯಾರೂ ಸಿದ್ಧ ಮಾಡಿರಲಿಲ್ಲ 2500 ವರ್ಷದವರೆಗೂ. ಗೌತಮ ಬುದ್ಧನ ಸತತ ಅಧ್ಯಯನ ಧ್ಯಾನ ದೆಸೆಯಿಂದ ಅದು ಸಿದ್ಧವಾಯಿತು. ಹೀಗೆ ಗೀತೆಯ 700 ಶ್ಲೋಕಗಳು ಅಕ್ಷರಕ್ಷರಕ್ಕೂ ಒಂದು ಮಂತ್ರದ ಹಾಗೆ ಅನೇಕ ರಹಸ್ಯಗಳನ್ನು ಬಯಲು ಮಾಡುತ್ತೆ. ಅದನ್ನೆಲ್ಲ ಸಿದ್ಧ ಮಾಡಲು ಜನ್ಮಾಂತರಗಳೇ ಬೇಕು. ಎಲ್ಲರೂ ಗೌತಮರಾಗಲು ಸಾಧ್ಯವಿಲ್ಲ. ಬುದ್ಧನಾಗುವ ಆಸೆಯು ಕೂಡ ದುಃಖದ ಮನೆಯ ದ್ವಾರವು ನೋಡ ಅಲ್ವಾ. ಆಸೆಯೇ ದುಃಖಕ್ಕೆ ಮೂಲ ಎಂದು ಹೇಳಿದ ಆ ಮಹಾಬುದ್ಧನಾಗಬೇಕು ಅಂದರೆ 40 ವರ್ಷದ ಸತತ ತಪಸ್ಸು ಬೇಕು. ಆ ರೀತಿ ಬುದ್ಧನಾಗಬೇಕೆಂಬ ಆಸೆ ಕೂಡ ದುಃಖದ ಮನೆಯ ದ್ವಾರವು ನೋಡ. ದೇಶಭಕ್ತನಾಗಬೇಕು ಎಂಬ ಆಸೆಯಿಂದನೂ ದುಃಖ ಬರುತ್ತೆ. ಎಲ್ಲ ಆಸೆಯೇ ದುಃಖಕ್ಕೆ ಮೂಲ. ಸಾಯಬೇಕೆಂಬ ಆಸೆಯಿಂದನೂ ದುಃಖ ಬರುತ್ತೆ. ಬದುಕಬೇಕೆಂಬ ಆಸೆಯಿಂದ ದುಃಖ ಬರುತ್ತೆ. ಮದುವೆ ಎಂಬ ಆಸೆಯಿಂದನೂ ದುಃಖ ಬರುತ್ತೆ. ಮಗು ಬೇಕೆಂಬ ಆಸೆಯಿಂದ ದುಃಖ ಬರುತ್ತೆ. ಶಾಲೆಯಲ್ಲಿ ಸೀಟ್ ಬೇಕೆಂಬ ಆಸೆಯಿಂದ ದುಃಖ ಬರುತ್ತೆ. ಕೆಲಸ ಬೇಕೆಂಬ ಆಸೆಯಿಂದ ದುಃಖ ಬರುತ್ತೆ. ಪ್ರಮೋಷನ್ ಬೇಕೆಂಬ ಆಸೆಯಿಂದ ದುಃಖ ಬರುತ್ತೆ. ದುಃಖ ಪ್ರತಿ ಆಸೆಗೂ ಅಂಟಿಕೊಂಡಂತಹ ತಿಗಣಿಗೂ ಅಪಿ. ಎಷ್ಟು ಚಂದ ಹೇಳಿದ್ದಾರೆ ಆ ಗೌತಮ ಮುನಿ, ಗೌತಮ ಬುದ್ಧ. ಆತನ ಚರಣಕ್ಕೆ ಅಹೋರಾತ್ರನ ಸಿರಸಾ ನಮಾಮಿ. ಧನ್ಯವಾದ ಅಹೋರಾತ್ರ. ನಾನು ಯಾರಿಗೂ ಅಣ್ಣ ಅಂತ ಕರೆಯಲ್ಲ. ನನ್ನ ಮನಸ್ಸಿಗೆ ತುಂಬ ಹತ್ರ ತುಂಬ ಹಿಡಿಸಿದ್ರೆ ಅಥವಾ ಅವರ ಮನುಷ್ಯತ್ವ ತುಂಬ ಒಳ್ಳೆಯದಿದ್ದರೆ ಮಾತ್ರ ಅಣ್ಣ ಅಂತ ಕರಿತೀನಿ. ನಿಮ್ಮ ಈ ಧ್ವನಿಯಲ್ಲಿ ನನಗೆ ತುಂಬ ಹತ್ರ ಎಮೋಷ್ನಲಿ ಕನೆಕ್ಟ್ ಆದ್ರಿ, ಅಂದರೆ ಅದರಿಂದ ಅಣ್ಣ ಅಂತ ಕರೆದೆ.